यादगिरि जिल्लेगे नूतनवागि आगमिसिरुव जिल्लाधिकारी स्नेहल अवर भावचित्रवन्न कळेद 2-3 दिनगळिंद अपरिचित व्यक्तियोब्ब तन्न वाट्सप् टिप्पणियन्नाकिट्टु विविध इलाखेय अधिकारिगळिगे जिल्लाधिकारि एंदु करेगळु माडिरुव आरोप ಕಂಡುಬಂದ ಹಿನ್ನೆಲೆಯಲ್ಲಿ ಈ ಕುರಿತು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ವೇದಮೂರ್ತಿ ಸ್ಪಷ್ಟನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿಗಳ ಫೋಟೋವನ್ನು ಒಬ್ಬ ವ್ಯಕ್ತಿ ತನ್ನ ನಂಬರ್ನ ವಾಟ್ಸಾಪ್ಗೆ ಡಿಪಿ ಆಗಿಟ್ಕೊಂಡು ಸಾಕಷ್ಟು ಜನ ಅಧಿಕಾರಿಗಳಿಗೆ ಮೆಸೇಜ್ ಮಾಡಿ ಹಣ ಕೇಳೋದು ಮತ್ತು ಗಿಫ್ಟ್ ಕೂಪನ್ಗಳನ್ನು ಕೇಳೋದು ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಪ್ರಕರಣ ದಾಖಲಾಗಿದ್ದು ತನಿಖೆಯಲ್ಲಿದೆ. ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ತನಿಖೆ ಮುಂದುವರೆಸಿ ಆರೋಪಿ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ತನಿಖೆಯಲ್ಲಿ ಈ ಒಬ್ಬ ವ್ಯಕ್ತಿ ಆದಿತ್ಯ ಗೌತಮ್ ಅಂತೇಳಿ ಒಬ್ಬ ವ್ಯಕ್ತಿ ಹೆಸರು ಅದರಲ್ಲಿ ಬರ್ತಾಯಿತ್ತು. ಈತ ತಮಿಳುನಾಡಿನ ತಿರುಪೂರಿನ ಜಾಗದಲ್ಲಿ ಇರೋದಾಗಿ ಪತ್ತೆಯಾಗಿದೆ. ಆದ್ದರಿಂದ ಎಲ್ಲ ನಾಗರಿಕರ ಗಮನಕ್ಕೆ ಹಾಗೂ ಅದರಲ್ಲೂ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡೋದೇನೆಂದರೆ, ಇಂತಹ ಮೆಸೇಜ್ಗಳಿಗೆ ನೀವು ಮೋಸ ಹೋಗಬೇಡಿ. ನಿಮ್ಮ ಹಣವನ್ನು ಅವರಿಗೆ ಕೊಟ್ಟು ಮೋಸಕ್ಕೆ ಒಳಗಾಗಬೇಡಿ. ಸಾಮಾನ್ಯವಾಗಿ ಡಿಪಿ ಫೋಟೋ, ವಾಟ್ಸಪ್ ಡಿಪಿ ಫೋಟೋದಲ್ಲಿ ಡಿಸಿ ಮೇಡಮ್ ಅವರ ಫೋಟೋ ನೋಡಿದ ತಕ್ಷಣ ಅವ್ರದೇ ಇರಬೇಕು ಅಂತ ಅಂದ್ಕೊಂಡು ಕನ್ಫ್ಯೂಸ್ ಆಗಿ ದಯವಿಟ್ಟು ಅವನೇನು ಕೇಳ್ತಾನೆ ಆ ರೀತಿಯಾಗಿ ಹಣ ಕಳಿಸೋದಾಗಲಿ ಗಿಫ್ಟ್ ವಚರ್ಸ್ನ ಕಳಿಸೋದಾಗಲಿ ದಯವಿಟ್ಟು ಮಾಡಬೇಡಿ. ಇತ್ತೀಚೆಗೆ ಹೊಸದಾಗಿ ಬಂದಿರೋ ಡಿಸಿ ಮೇಡಮ್ ಸ್ನೇಹಲ್ IAS ಇವರ ಡಿಪಿ ಫೋಟೋವನ್ನು ಇಟ್ಟು ಈತ ಎಲ್ರಿಗೂ ಮೆಸೇಜ್ ಮಾಡೋದು ಮತ್ತು ಮೋಸ ಮಾಡೋದು ಮಾಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಮತ್ತು ನಾಗರಿಕರು ಇಂತಹ ಮೋಸ ಮಾಡುವಂತಹರ ವಿರುದ್ಧ ಹಾಗೂ ಈ ರೀತಿಯಾಗಿ ಮೆಸೇಜ್ ಮಾಡಿ ಚೀಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡೋದ್ರ ವಿರುದ್ಧ ಎಚ್ಚರಿಕೆಯಿಂದರಿ. ಯಾರೇ ಈ ರೀತಿಯಾಗಿ ಮೆಸೇಜ್ ಮಾಡಿದರೆ ದಯವಿಟ್ಟು ಸಮೀಪದ ಪೊಲೀಸ್ ಸ್ಟೇಷನ್ಗೆ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಯಾದಗಿರಿ ಇಲ್ಲಿಗೆ ಮಾಹಿತಿ ನೀಡಿ.